ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ನೃಪತುಂಗನ ನಾಡು ಕಲಬುರಗಿಯಲ್ಲಿ 2020 ಫೆಬ್ರವರಿ 5-6-7 ನಡೆಯಲಿರುವ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಜಕೀಯ ಹಸ್ತಕ್ಷೇಪವಿಲ್ಲದೆ ಇತಿಹಾಸ ಪುಟದಲ್ಲಿ ಸೇರುವಂತೆ ಹಾಗೂ ಯಶಸ್ವಿ ಸಮ್ಮೇಳನವಾಗಲು ಎಲ್ಲರೂ ಸಹಕಾರ ನೀಡಬೇಕು ಎಂದು ಸ್ವಾಗತ ಸಮಿತಿ ಅಧ್ಯಕ್ಷರಾದ ಗೋವಿಂದ ಕಾರಜೋಳ ಅವರು ಮನವಿ ಮಾಡಿದ್ದಾರೆ. ಗುರುವಾರ ಇಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಜಿಲ್ಲೆಯ ಹಿರಿಯ ಸಾಹಿತಿಗಳೊಂದಿಗೆ ಚರ್ಚೆ ನಡೆಸಿದರು. ಅಧ್ಯಕ್ಷವನ್ನು ನೀಡೋದು ಪ್ರಯತ್ನ ಮಾಡಬೇಕು. ಆದ್ರೆ ಮೈಸೂರಿನಲ್ಲಿ ನಡೆದಾಗ ಇಲ್ಲಿಯವ್ರು ಯಾಕೆ ನೆನಪಾಗೋದಲ್ಲ, ಇಲ್ಲಿಯವರು ನೆನಪಿ ಇಲ್ವಾ, ಕೆಲಸ ಮಾಡಿಲ್ವಾ? ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಬಾಯಿಸಂತವ್ರು ನಾವು, ಯಾಕಂದ್ರೆ ಹೈದರಾಬಾದ್ ಸಂಸ್ಥಾನದಲ್ಲಿ ಇದ್ದವರು ನಮಗೆ ಮಾತು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತಂದ್ರೆ, ಒಂದು ಉರ್ದು, ಒಂದು ಇಂಗ್ಲೀಷು, ಇಲ್ಲ ಮರಾಠಿ, ಇಲ್ಲ ತೆಲುಗು, ಈ ಒತ್ತಡದಲ್ಲಿ ನಮ್ಮ ಕನ್ನಡ ಇಲ್ಲೇ ಬೆಳೆಯಿತು. ಆದರೆ ಸಂಪತ್ತು ಬಹಳಷ್ಟಿದೆ ನಾವು ಕೊಟ್ಟದ ಸಾಹಿತ್ಯ, ಅದನ್ನು ಯಾವುದೂ ಪರಿಗಣಿಸಲಾರದೆ ಮೈಸೂರಿನಲ್ಲೂ ಕರೆಯೋದಿಲ್ಲ, ಧಾರವಾಡದಲ್ಲೂ ಕರೆಯೋದಿಲ್ಲ, ಎಲ್ಲಿಯೂ ಕರೆಯೋದಿಲ್ಲ, ನಮ್ಮಲ್ಲೇ ಕರೆಯೋದಿಲ್ಲ ಅಂದ್ಮೇಲೆ ಅಲ್ಲಿ ಹ್ಯಾಂಗೆ ಕರೀತಾರೆ? ಅದಕ್ಕೆ ಒಂದು 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 ಮಾನದಂಡ ಮಾಡಿಕೊಂಡು ಈ ವರ್ಷ ಇಲ್ಲೇ ಆದರೆ ಮುಂದಿನ ವರ್ಷ ಧಾರವಾಡದ ಏರಿಯಾ, ಅದರ ಮೈಸೂರು ಏರಿಯಾ, ಅದರ ಮುಂದೆ ಮತ್ತೆ ಮುಂದೆ ಕೊಡಗಿನ ಏರಿಯಾ, ಈ ರೀತಿಯಾಗಿ ಮಾಡಿಕೊಂಡಾಗ ಸಮಾನತೆ ಬರ್ಬೋದು. ಈಗ ಸಮಾನತೆ ಸಮಾನತೆ ಅಂತ ಹೇಳುವಾಗ ಈ ಸಮಾನತೆ ಬಿಟ್ಬಿಟ್ರೆ ನಮ್ಗೆ ಇಲ್ಲಿ ಯಾವಾಗ ಸಿಗಬೇಕು ಹೇಳಿ? ಅದಕ್ಕೆ ನಾನೇನು ಒಂದು ಹೇಳಿಕ್ಕೆ ಅಂತಿಲ್ಲ, ಇದು ಸಿದ್ಧತೆಯಿಂದ ನಮ್ಮ ಕರ್ನಾಟಕದ ಏಕೀಕರಣ ಏನಾಗಿದೆಯಲ್ಲ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ನೋವನ್ನು ನಾವು ಅನುಭವಿಸಿದ್ವಿ. ಕರ್ನಾಟಕದ ಏಕೀಕರಣದಲ್ಲಿ ನಾವೇನು ಕಡಿಮೆ ಹೋರಾಟ ಮಾಡಿಲ್ಲ, ಆದರೆ ಅದರ ಜೊತೆಯಲ್ಲಿ ಸಾಹಿತ್ಯವನ್ನು ಉಳಿಸ್ಕೊಂಡು ಬಂದಿಲ್ಲ. ಆನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಿಮ್ಗೆ ಸಂತೋಷ ಏನಾಗ್ಬೇಕಂದ್ರೆ ಇಷ್ಟೆಲ್ಲ ಒತ್ತಡ ಇದನ್ನು ನಾವು ಕನ್ನಡದಲ್ಲಿ ಈಗ ಶಿಸ್ತಾಗಿ ಮಾತಾಡ್ತಾ ಇದ್ದೀವಿ. ಈ ವರ್ಷಗಳಲ್ಲಿ ಎಷ್ಟು ಕನ್ನಡ ಬೆಳೆದಿದೆ ಅಂತಂದ್ರೆ ಸಾಕಷ್ಟು ಬೆಳೆದ. ಈ ಹಿನ್ನೆಲೆಯಲ್ಲಿ ತಾವು ನಮ್ಮ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸಮಿತಿಗೆ ಒಂದು ಸಲಹೆ ಕೊಟ್ಟು ಈ ಕ್ರಮದಲ್ಲಿ ನೀವು ಮಾಡಿದ್ರೆ ಗೊತ್ತು, ನಾನು ಅದನ್ನೇ ಹೇಳಿಕತ್ತೇನೆ. ನಿಮ್ಗೆ ಸಂಬಂಧ ಇಲ್ಲ ಆದರೂ ಕೂಡ ನೀವು ಹೇಳಿದ್ರೆ ಮಾತು ಆಗ್ತದೆ. ನೀವೊಬ್ರು ಸಾಹಿತ್ಯ ಪರಿಷತ್ತಿನ ಸದಸ್ಯರು ಅಂತ ಇದ್ದೀರಲ್ಲ, ನಮ್ಮಂತೆ ಸದಸ್ಯರು ಇದ್ದೀರಲ್ಲ, ಮತ್ತೆ ಸದಸ್ಯರಾಗಿ ನೀವು ಅದನ್ನು ಹೇಳ್ಬೋದಲ್ಲ. ನೀವು ಹೇಳಿದಾಗ ಮಾತಿಗೆ ಶಕ್ತಿ ಬರುತ್ತದೆ ಮತ್ತು ಸಮಾನತೆ ದೃಷ್ಟಿಯಿಂದ ಒಳ್ಳೆಯದಾಗ್ತದೆ ಅಂತ. ಈ ಕಲಬುರಗಿ ಬೇರೆ ಕಡೆ ಎಲ್ಲಾದ್ರೂ ಸಾಹಿತ್ಯ ಸಮ್ಮೇಳನ ನಡೆದ್ರೆ ನಮ್ಮ ಭಾಗದಿಂದ ಒಬ್ಬರು ಇಬ್ಬರು ಅಷ್ಟೇ. ಅದಕ್ಕಾಗಿ ಈ ಭಾಗದ ಕವಿಗಳಿಗೆ ಸಾಹಿತಿಗಳಿಗೆ ಓದಿದ ಮಕ್ಕಳಿಗೆ ಹೆಚ್ಚಿನ ಅವಕಾಶವನ್ನು ದಯವಿಟ್ಟು ಸಾಹಿತ್ಯ ಸಮ್ಮೇಳನ ಪೂರ್ಣ ರಾಜಕಾರಣಿಗಳ ಒಂದು ಇದಾಗ್ಬಾರ್ದು. ರಾಯಚೂರಿನಲ್ಲಿ 83ನೇ ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವೇದಿಕೆ ಮೇಲೆ ಮುಂದೆ ಎಲ್ಲ ಕಡೆ ರಾಜಕಾರಣಿಗಳೇ, ನಮ್ಮ ಸಾಹಿತಿಗಳು ಎಲ್ಲರೂ ಹಿಂದೆ ಕುಂದ್ಬಿಟ್ಟಿದ್ರು. ಇಲ್ಲಿ ಏನು ನನಗೆ ಯಾರು ಸಾಹಿತಿಗಳೇ ಕಾಣ್ತಾ ಇಲ್ಲ, ಒಬ್ಬರು ಇಲ್ಲ, ಎಲ್ಲ ರಾಜಕಾರಣಿಗಳು ಕಾಣ್ತಿದ್ದಾರೆ. ಗೋಷ್ಠಿಯಲ್ಲಿ ಕೂಡ ಅವರೇ ದತ್ತ ಗಿತ್ತ ಇದ್ರೆ ನಮ್ಮ ಜೆ ಡಿ ಎಸ್ ನಾಯಕರು ದತ್ತ ಕೂಡ ಅವರು ಉಪನ್ಯಾಸದಲ್ಲಿದ್ದರು. ಜಸ್ಟ್ ಕ್ಲಬ್ ಉಪಿನ್ಸ್ ಫಾರ್ಮ್ ನಿಯರ್ ಕೋರಂಟಿ ಹನುಮಾನ್ ಟೆಂಪಲ್ ನಾಗನಹಳ್ಳಿ ರೋಡ್ ಕಲಬುರಗಿ. ಆ ಥರ ಆಗ್ಬಾರ್ದು. ನಮ್ಮ ಸಾಹಿತಿಗಳ ಒಂದು ಸಮ್ಮೇಳನ ಇದು. ಆ ಸಮ್ಮೇಳನದಲ್ಲಿ ನೀವು ಮುಖ್ಯಮಂತ್ರಿ ಇರ್ರಿ, ನೀವು ಕನ್ನಡ ಸಂಸ್ಕೃತಿ ಇರ್ರಿ, ಯಾರೇ ಇರ್ರಿ, ನಮ್ಮ ಸಾಹಿತಿಗಳಿಗೆ ಹೆಚ್ಚಿನ ಒಂದು ಗೌರವ ಕೊಟ್ಟು ವೇದಿಕೆ ಮುಂಭಾಗದಲ್ಲಿ ಎಲ್ಲ ಸಾಹಿತಿಗಳು ವೇದಿಕೆ ಯಾಕೆ ಪರಿಚಯ ಅವ್ರಿಗೆ ನೀವು ಯಾರಿಗೆ ಕುಂದರ್ತೀರ ಕುಂದರ್ತಾರ ಯಾರು ಬೇಡ ಅವ್ರು ಅರ್ಥ ಆಯ್ತಾ? ಉದ್ಘಾಟನಾ ಸಮಾರಂಭ ಉದ್ಘಾಟನಾ ಸಮಾರಂಭ ಏನು ಇರ್ತದಲ್ಲ ಅದು ಸಾಕು, ಎಲ್ಲರೂ ಬರ್ಬೇಕು, ಎಲ್ಲರೂ ಇದ್ದಾಗನ ಚಂದ ಆಗ್ತದೆ. ಅದಕ್ಕೆ ಅದಕ್ಕೆ ನೀವು ಇವ್ರಿಗೆ ಬರಬೇಡ್ರಿ, ಅವ್ರಿಗೆ ಬರಬೇಡ ಅಂತ ಬರಬೇಡ ಅಂತ ಜನ ಬಂದಾಗ ಜಾತ್ರೆ ಆಗ್ಬೋದು. ಹೌದು, ನಾನು ಹೇಳುದೇ ಅಲ್ಲ, ಜನ ಅಲ್ಲಿ ನೀವು ಇದು ಮಾಡಬೇಡ್ರಿ. ಸ
ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತರಾವ್ ಮಾಲಾಜಿ, ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಖನೀಸ್ ಫಾತಿಮಾ, ಡಾಕ್ಟರ್ ಅವಿನಾಶ್ ಯಾದವ್, ವಿಧಾನ ಪರಿಷತ್ನ ಶಾಸಕರಾದ ಬಿಜಿ ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಪೊಲೀಸ್ ಆಯುಕ್ತ ಡಾಕ್ಟರ್ ಎಂಎ ನಾಗರಾಜ್, ಜಿಲ್ಲಾಧಿಕಾರಿ ಬಿ ಶರತ್, ಜಿಲ್ಲಾ ಪೊಲೀಸ್ ಅಧೀಕ್ಷಕ ಯಡಾ ಮಾರ್ಟಿನ್ ಮಾರ್ಬ್ಯಾಂಗ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಪಿ ರಾಜಾ, ಡಿಸಿಪಿ ಕಿಶೋರ್ ಬಾಬು, ಮಹಾನಗರ ಪಾಲಿಕೆಯ ಆಯುಕ್ತ ರಾಹುಲ್ ಪಾಂಡ್ವೆ ಸೇರಿದಂತೆ ಜಿಲ್ಲೆಯ ಹಿರಿಯ ಸಾಹಿತಿಗಳು, ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು, ಚಿಂತಕರು ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು.